ಒಂದು ಸಿನಿಮಾ ಡೈರೆಕ್ಟ್ ಓ ಟಿ ಟಿಯಲ್ಲಿ ರಿಲೀಸ್ ಆಗ್ತಾ ಇದೆ ಅಂದಾಗ ಬೇರೆ ಭಾಷೆಯಲ್ಲಿ ಸಿಗೋ ರೆಸ್ಪಾನ್ಸ್ ನಮ್ಮ ಭಾಷೆಯ ಸಿನಿಮಾಗಳಿಗೆ ಯಾಕೆ ಸಿಗ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಜಸ್ಟ್ ಇವಾಗ ತಾನೇ ಪ್ರಿಯಾಂಕಾ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿ ರಾಜ್ ಕಿರಣ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತು ನಮ್ಮ ಕನ್ನಡದ ಒ ಟಿ ಟಿಯ ಪ್ಲಾಟ್ಫಾರ್ಮ್ ಆದ ನಮ್ಮ ಫ್ಲಿಕ್ಸಲ್ಲಿ ನೋಡಿ ಮುಗಿಸ್ತೆ ಸಿನಿಮಾ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾದ ಮೇಲೆ ನನ್ನ ಒಪಿನಿಯನ್ ಏನು ಅನ್ನೋದನ್ನು ವೀಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಸಾವಿರದ ಒಂಬೈನೂರ ಎಂಬತ್ತು ಕನ್ನಡದಲ್ಲೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡು ಬಂದಂತಹ ಸಿನಿಮಾ ದಟ್ ಈಸ್ ಪ್ಯಾರಲ್ ಯೂನಿವರ್ಸ್ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಅಪ್ಶೆಟ್ಟಿಹಳ್ಳಿ ಅನ್ನೋ ಊರಲ್ಲಿ ಪ್ರಿಯಾ ಅನ್ನೋ ಒಬ್ಬ ಬರಹಗಾರ್ತಿಯ ಜೀವನದಲ್ಲಿ ನಡೆಯೋ ಕಥೆನೇ ಸಾವಿರದ ಒಂಬೈನೂರ ಎಂಬತ್ತು ಸಿನಿಮಾದಲ್ಲಿ ಮೇಯ್ನ್ ನನಗೆ ಇಷ್ಟ ಆಗಿದ್ದು ಸಿನಿಮಾದ ಕಾನ್ಸೆಪ್ಟ್ ಬಿಕಾಸ್ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದನ್ನು ಚೂಸ್ ಮಾಡೋರು ತುಂಬ ಕಡಿಮೆ ಇದನ್ನು ಸಿನಿಮಾ ರೀತಿಗೆ ಕನ್ವರ್ಟ್ ಮಾಡೋರು ಇನ್ನೂ ಕಡಿಮೆ ಆದರೆ ಈ ಸಿನಿಮಾ ಟೀಮ್ ಅವರು ಈ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಅವರ ಕತೆಗೆ ತಕ್ಕಂತೆ ಬ್ಲೆಂಡ್ ಮಾಡಿಕೊಂಡಿರೋ ರೀತಿ ನನಗೆ ಇಷ್ಟ ಆಯಿತು ನೆಕ್ಸ್ಟ್ ಸಿನಿಮಾದ ಸೆಕೆಂಡ್ ಹಾಫ್ ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಪೂರ್ತಿ ಕ್ಯಾರೆಕ್ಟರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸಿ ನೆಕ್ಸ್ಟ್ ಇಂಟರ್ವಲಲ್ಲಿ ಒಂದು ಮೇಜರ್ ಟ್ವಿಸ್ಟ್ನ ಕೊಟ್ಟು ಆ ಕ್ಯಾರೆಕ್ಟರ್ಸ್ಗಳ ಇಂಪಾರ್ಟೆನ್ಸ್ ಈ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಸೆಕೆಂಡ್ ಹಾಫಲ್ಲಿ ತೋರಿಸಿದ್ದಾರೆ ಆ್ಯಂಡ್ ಅದು ಕೂಡ ಒಂದು ಥ್ರಿಲ್ಲಿಂಗ್ ವೇ ಅಲ್ಲಿ ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಎಲ್ಲ ಆರ್ಟಿಸ್ಟ್ಗಳು ಅವರಿಗೆ ಕೊಟ್ಟಿರೋ ರೋಲ್ನ ಚೆನ್ನಾಗೇ ನಿಭಾಯಿಸಿದ್ದಾರೆ ಇನ್ನು ಸಿನಿಮಾದ ಮೇಕಿಂಗ್ ಕೂಡ ನನಗೆ ಇಷ್ಟ ಆಯಿತು ಬಿಕಾಸ್ ಸಿನಿಮಾ ನಡೆಯೋದು ಎರಡು ಟೈಮ್ಲೈನ್ಗಳಲ್ಲಿ ಅದಕ್ಕೆ ಬೇಕಾಗಿರೋ ಎಲಿಮೆಂಟ್ಸ್ಗಳನ್ನು ಹಾಕಿ ಅದನ್ನು ಜಸ್ಟಿಫೈ ಮಾಡಿದ್ದಾರೆ ಇನ್ನು ಸಿನಿಮಾದಲ್ಲಿ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ದು ಒಂದು ಸಿನಿಮಾ ಅದರಲ್ಲೂ ಥ್ರಿಲ್ಲರ್ ಮೂವೀಸ್ಗಳಲ್ಲಿ ಕಾಮಿಡಿನ ಬೇಕು ಅಂತ ತುರ್ಕಿದ್ರೆ ಆ ಸಿನಿಮಾದ ಒಂದು ಫ್ಲೋ ಏನಿರುತ್ತೆ ಅದು ಹಾಳಾಗುತ್ತೆ ಇದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೆ ಎಸ್ ಇದಿಷ್ಟು ನನಗೆ ಸಿನಿಮಾ ನೋಡಿ ಅನಿಸಿದ ವಿಚಾರಗಳು ಸಿನಿಮಾ ಹೋಗೋದು ಸ್ವಲ್ಪ ಸ್ಲೋ ಇದೆ ಬಟ್ ಒಂದು ಸಲ ಸಿನಿಮಾ ಕಂಪ್ಲೀಟ್ ಮಾಡಿದ ಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ಫೀಲ್ ಪಕ್ಕಾ ಬರುತ್ತೆ ಇನ್ನು ನಮ್ಮ ಕನ್ನಡದ ಒ ಟಿ ಟಿಯ ಬಗ್ಗೆ ಇನ್ಫಾರ್ಮೇಷನ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ನೋಡಿ ಹಾಗೆ ನಮ್ಮ ಚಾನಲ್ನಿಂದ ಪ್ರೇಮ್ ಪೂಜ್ಯಂ ಸಿನಿಮಾ ತಂಡದವರಿಗೆ ಇಂಟರ್ವ್ಯೂ ಮಾಡಿದ್ವಿ ಆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಇಲ್ಲಿ ಐ ಕಾರ್ಡ್ಸಲ್ಲೂ ಹಾಕಿರ್ತೀನಿ ತಪ್ಪದೆ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡೋದಲ್ಲಿ ಬಾಯ್